ಭಾರತ ತಂಡದ ಲೆಜೆಂಡ್ ಆಟಗಾರರು ಕ್ರಿಕೆಟ್ ಜೊತೆಗೆ ಶ್ರೀಮಂತಿಕೆಯಲ್ಲೂ ಅಷ್ಟೇ ಸೌಂಡ್ ಮಾಡ್ತಿದ್ದಾರೆ. ದೇಶದಲ್ಲಿ ನಂಬರ್ ಒನ್ ಶ್ರೀಮಂತ ಆಟಗಾರ ಯಾರು, ಯಾರ ಬಳಿ ಎಷ್ಟು ಆಸ್ತಿ ಇದೆ, ಇವೆಲ್ಲದರ ಬಗ್ಗೆ ಮಾಹಿತಿ ನೀಡ್ತೇನೆ. ನಾನು ಶ್ವೇತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತದಲ್ಲಿ ಕ್ರಿಕೆಟ್ ಬಗ್ಗೆ ಮಾತನಾಡಬೇಕು ಅಂದ್ರೆ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರಿಂದಾನೇ ಶುರು ಮಾಡಬೇಕು. ಯಾಕಂದ್ರೆ ಭಾರತದ ಕ್ರಿಕೆಟ್ ಬಗ್ಗೆ ತೆಂಡೂಲ್ಕರ್ ಅವರನ್ನ ಬಿಟ್ಟು ಮಾತನಾಡುವಂತಿಲ್ಲ. ಕ್ರಿಕೆಟ್ನ ರೆಕಾರ್ಡ್ಗಳಲ್ಲಿ ಮಾತ್ರ ಸಚಿನ್ ನಂಬರ್ ಒನ್ ಇರೋದಲ್ಲ, ಶ್ರೀಮಂತಿಕೆಯಲ್ಲೂ ಸಚಿನ್ ಅವರೇ ನಂಬರ್ ಒನ್. ಅದು 1,000 ಕೋಟಿಗಿಂತ ಹೆಚ್ಚು ಆಸ್ತಿ ಇರುವ ಏಕೈಕ ಆಟಗಾರ ಅಂದ್ರೆ ಅದು ಸಚಿನ್ ತೆಂಡೂಲ್ಕರ್. ಸಚಿನ್ ತೆಂಡೂಲ್ಕರ್ ಅವರ ಒಟ್ಟು ಆಸ್ತಿ ಮೌಲ್ಯ 1,300 ಕೋಟಿ ರೂಪಾಯಿ ಅಂತ ವರದಿಯಾಗಿದೆ. ಇನ್ನು ಸಚಿನ್ ಅವರ ರೆಕಾರ್ಡ್ಗಳಿಗೆ ಸವಾಲಾಗಿರುವ ಬ್ಯಾಟ್ಸ್ಮನ್ ಅಂದ್ರೆ ಅದು ಕಿಂಗ್ ಕೊಹ್ಲಿ. ಕೇವಲ ರೆಕಾರ್ಡ್ ವಿಚಾರದಲ್ಲಿ ಮಾತ್ರವಲ್ಲ, ಶ್ರೀಮಂತಿಕೆಯಲ್ಲೂ ಸಚಿನ್ಗೆ ಹತ್ತಿರ ಇರೋದು ವಿರಾಟ್ ಕೊಹ್ಲಿ. ವಿರಾಟ್ ಅವರ ಒಟ್ಟು ಆಸ್ತಿ ಮೌಲ್ಯ 980 ಕೋಟಿ ರೂಪಾಯಿಗಳಷ್ಟಿದೆಯಂತೆ. ಇನ್ನೊಬ್ಬ ಲೆಜೆಂಡ್ ಮಾತ್ರವಲ್ಲದೆ ವಿಶ್ವಕಪ್ ವಿಜೇತ ಕೂಲ್ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಶ್ರೀಮಂತಿಕೆಯ ವಿಚಾರಕ್ಕೆ ಬಂದಾಗ 3ನೇ ಸ್ಥಾನದಲ್ಲಿದ್ದಾರೆ. ಧೋನಿ ಅವರು ಕ್ರಿಕೆಟ್ ಹಾಗೂ ಜಾಹೀರಾತುಗಳ ಮೂಲಕ ಮಾಡಿಟ್ಟಿರುವ ಆಸ್ತಿಯ ಮೌಲ್ಯ ಈಗ 860 ಕೋಟಿ ರೂಪಾಯಿಗಳಿಗೆ ತಲುಪಿದೆಯಂತೆ. ಟೀಂ ಇಂಡಿಯಾದ ಇನ್ನೋರ್ವ ಲೆಜೆಂಡರಿ ಕ್ಯಾಪ್ಟನ್ ಅಂದ್ರೆ ಅದು ಸೌರವ್ ಗಂಗೂಲಿ. ಅಭಿಮಾನಿಗಳ ಪಾಲಿಗೆ ಪ್ರೀತಿಯ ದಾದ ಆಗಿರುವ ಟೀಂ ಇಂಡಿಯಾದ ಮಾಜಿ ಕ್ಯಾಪ್ಟನ್ ಸೌರವ್ ಗಂಗೂಲಿಯ ಬಳಿ 365 ಕೋಟಿ ರೂಪಾಯಿಗಳ ಆಸ್ತಿ ಇದೆಯಂತೆ. ಇನ್ನು ಟೀಂ ಇಂಡಿಯಾದ ಡ್ಯಾಶಿಂಗ್ ಓಪನರ್ ಅಂದ್ರೆ ಅದು ವೀರೇಂದ್ರ ಸೆಹ್ವಾಗ್. ಶ್ರೀಮಂತಿಕೆಯಲ್ಲೂ ಸೆಹ್ವಾಗ್ ಟಾಪ್ನಲ್ಲಿದ್ದಾರೆ. ಟಾಪ್ 5 ಶ್ರೀಮಂತ ಕ್ರಿಕೆಟರ್ ಆಗಿರುವ ಸೆಹ್ವಾಗ್ ಬಳಿಯಲ್ಲಿ 286 ಕೋಟಿ ರೂಪಾಯಿಗಳಷ್ಟಿದೆಯಂತೆ. ಸೆಹ್ವಾಗ್ ನಂತರದ ಸ್ಥಾನದಲ್ಲಿರೋದಂದ್ರೆ ನಂಬರ್ 6ರಲ್ಲಿ ಇರುವ ಶ್ರೀಮಂತ ಕ್ರಿಕೆಟರ್ ಅಂದ್ರೆ ಟೀಂ ಇಂಡಿಯಾಗೆ ವಿಶ್ವಕಪ್ ಗೆಲ್ಲಿಸಿಕೊಟ್ಟ ಕ್ರಿಕೆಟರ್ ಯುವರಾಜ್ ಸಿಂಗ್. ಒಟ್ಟು 255 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿ ಹೊಂದಿರುವ ಯುವಿ ಶ್ರೀಮಂತಿಕೆಯಲ್ಲೂ ನಂಬರ್ 6ರಲ್ಲಿದ್ದಾರೆ. ಹೀಗೆ ಕ್ರಿಕೆಟ್ ಮೂಲಕ ಜನಪ್ರಿಯತೆ ಗಳಿಸಿರುವ ಈ ಆಟಗಾರರು ತಮ್ಮ ಹಾರ್ಡ್ ವರ್ಕ್ ಮತ್ತು ಕ್ರಿಕೆಟ್ ಬಗೆಗಿನ ಬದ್ಧತೆಯಿಂದಾಗಿ ಶ್ರೀಮಂತಿಕೆಯಲ್ಲೂ ಟಾಪ್ನಲ್ಲಿದ್ದಾರೆ. ನಮಸ್ಕಾರ.